ಪಾಪ ಹೇಳಿದ್ದೆ ನಮಗ ಕಠಿಣ ಐತೆ ಅಂದ್ರೂ ಸಾಧಿಸ್ಬೇಕಾಗಿತ್ತು. ಕಠಿಣ ಸಾಧ್ಯ ಐತಿ, ಆದ್ರೆ ಅಸಾಧ್ಯ ಏನಲ್ಲ, ಕಠಿಣ ಸಾಧ್ಯ ಐತಿ. ಅದನ್ನ ನಾವು ಮಾಡಬೇಕಾಗಿತ್ತು. ಮಾನವನಿಗೆ ಅಶಕ್ಯ ಅನ್ನೋದನ್ನ ಇಲ್ಲ, ಪ್ರತಿಯೊಬ್ಬರಿಗೂ ಅದು ಬೇಕಾದಂತ ಪಾಪಿ ಅದನ್ನು ಸುಧಾರಿಸಲು ತಿಳ್ಕೊಳಕ್ ಏನ್ ನಮ್ಮಂತವ್ರಿಗೆ ಕಾರ್ಯ ನಿರಾಶೆ ಹೋಗ್ಬೇಡಿ. ಪ್ರತಿಯೊಬ್ಬ ಮಾನವನಿಗೆ ಇದನ್ನು ಹೊಂದಲಿಕ್ಕೆ ಹಾಕ್ತದೆ. ಅದಕ್ಕೆ ಅದನ್ನು ಮಾನವ ಮಾತ್ರಗೆಲ್ಲ ಇದನ್ನು ಬೋಧ ಮಾಡ್ಯಾರ. ಪಶು ಪಕ್ಷಿಗಳಿಗೆ ಹೇಳಿಲ್ಲ, ಪಿಸಾಚಿಗಳಿಗೂ ಹೇಳಿಲ್ಲ, ದೇವತೆಗಳಿಗೂ ಅದನ್ನು ಆಗುವುದಿಲ್ಲ, ಮಾನವ ಮಾತ್ರಗೆಲ್ಲ ತಿಳ್ಕೊಳಿ. ಇಲ್ಲಿ ಜಾಗೃತದ ಅರು ಏನು, ಮನುಷ್ಯನಲ್ಲಿ ಮಾತ್ರ ಇದು ಜಾಗೃತಿ ಐತಿ, ಉಳಿದ ಜನ್ಮದಾಗಿಂತ ಒಂದು ಅರಿವು ಜಾಗೃತ ಆಗಿಲ್ಲ ಏನು. ಅದಕ್ಕೆ ಮಾನವ ಮಾತ್ರಗೆ ಇದು ಬೋಧ. ಜಗತ್ತಿನ ಮಹಾತ್ಮರೆಲ್ಲ ಇದನ್ನ ಹೇಳ್ಕೊಂತ ಮಾತಾರೆ, ನೀನ್ಯಾರು, ನಿನ್ನ ನಿಜ ಸ್ವರೂಪ ಏನು ಅನ್ನೋದನ್ನು ತಿಳ್ಕೊಳಿಕ್ ಪ್ರಯತ್ನ ಮಾಡ. ಇದನ್ನು ಮಾಡ್ಕೊಳ್ಳಿಲ್ಲ ಅಂತಂದ್ರೆ ನೀ ಹುಟ್ಟಿ ಬಂದಂತ ವ್ಯರ್ಥ. ಇನ್ನೊಮ್ಮೆ ನೀನು ಮನುಷ್ಯನ ಜನ್ಮ ಬರುತ್ತೆ ಬರುತ್ತೆ. ಇದನ್ನು ಮಾಡ್ಕೊಳ್ಳಿಲ್ಲ ಅಂದ್ರೆ ಎಂತ ಕೃತಿಗಳನ್ನು ಮಾಡಿರ್ತೀವಿ, ಅಂತ ಜನ್ಮ ನಿನಗೆ ಬರ್ತದೆ. ವಿಷಯದ ಆಶಯ ಸಂಬಂಧ ಏನೆಲ್ಲ ಮಾಡ್ತೀಯಲ್ಲ, ಈ ಕರ್ಮಗಳನ್ನ, ಆ ಕರ್ಮಕ್ಕನುಸಾರವಾಗಿ ಜನ್ಮಗಳು ಬರ್ತವ. ನಮ್ಮ ಕೈಯೊಳಗೆ ಐತಿ ನಮ್ಮ ಸ್ಥಿತಿ, ನಮ್ಮ ಜನ್ಮದ ಕರ್ತ ನಾವು ಅಂತ ಹೇಳ. ಯಾರು ನಮ್ಮ ಜನ್ಮಕ್ಕೆ ಹಾಕಾವೆಲ್ಲ ದೇವರನ್ನ ನೀ ಕಲ್ಪಿಸ್ಕೊಂಡು ಕೊಟ್ಟಿ, ಇನ್ನೊಂದು ಯಾರೋ ಅದಾರೋ ನಾವು ಅವ್ರ ನಮ್ಗೆ ಜನ್ಮಕ್ಕೆ ಹಾಕ್ತಾರೋ, ನಮ್ಗೆ ಇಂಥ ಸ್ಥಿತಿ ಕೊಟ್ಟ ಅಂತ ಅವ್ನು ಕಲ ಬಗ್ಗೆ ಅವನು ತಿಳಿಯಂಗಿಲ್ಲ. ಯಾರು ಇಲ್ಲ, ನಮ್ಮ ಸ್ಥಿತಿಗತಿಗಳಿಗೆ ನಾವ ಕಾರಣ, ನಮ್ಮನ್ನ ಜನ್ಮವನ್ನು ರೂಪಿಸ್ಕೊಳ್ಳೋರು ನಾವ ಏ, ನಮ್ಮ ಕೈಯೊಳಗೆ ಐತಿ. ಇಂತಹ ಒಂದು ವಿಚಾರಗಳನ್ನು, ಮಹಾತ್ಮರ ವಿಚಾರಗಳನ್ನು ಕೇಳೋದ್ರಿಂದ, ಒಳ್ಳೆಯ ಸತ್ಕರ್ಮಗಳನ್ನು ಮಾಡೋದ್ರಿಂದ ಒಳ್ಳೆಯ ಜನ್ಮ ಬರ್ತದೆ. ಎಲ್ಲಿವರೆಗೆ ನೀನು ಸ್ವರೂಪ ಜ್ಞಾನ ಆಗುವುದಿಲ್ಲ ಅಲ್ಲಿ ಮಟ್ಟ ಜನ್ಮ ಬರೋದನ್ನ. ಯಥಾರ್ಥವಾಗಿ ನೀನು ಯಾರಿದ್ದೀನಿ, ನಾನಾ ಸುಖ ಸ್ವರೂಪ ಇದ್ದೀನಿ, ಆನಂದ ಸ್ವರೂಪ ಇದ್ದೀನಿ ಅನ್ನುವಂಥ ಜ್ಞಾನವನ್ನ, ಆ ಸಮಾಧಿಯನ್ನು ಹೊಂದಿ ಮಾಡಿಕೊಳ್ಳಬೇಕು ಬರೋದನ್ನ. ನಮ್ಮ ಜನ್ಮ ಆತ್ಮಜ್ಞಾನ ಆಗುವವರೆಗೂ ಪುನರ್ಜನ್ಮ ತಪ್ಪಿದ್ದಲ್ಲ ಅಂತ. ಅದಕ್ಕೆ ಅದಕ್ಕೆ ಋಷಿಮುನಿಗಳು ಹೇಳ್ಕೊತ ಬಂದಾರೆ, ಅದ್ರ ಕಡೆ ಲಕ್ಷ್ಯ ಇಲ್ಲ. ನಾವು ವಿಶೇಷ ಸಂಗ್ರಹ ಮಾಡೋದು, ಇದನ್ನು ಮಾಡಿದವ ಯಾರು ಸುಖ ಹೊಂದ್ಯಾರೆ, ಇದ್ರ ಬೆಣ್ಣ ಹಿಂದಿದವ ಯಾರು ಸುಖ ಹೊಂದ್ಯಾರ ಜಗತ್ತು. ಈ ಭೌತಿಕ ವಸ್ತುಗಳ ಬೆಣ್ಣ ಹಿಂದಿದವ ಸುಖ ಹೊಂದಿದವ ಯಾರು ಜಗತ್ತು. ಯಾವ ವಿಜ್ಞಾನಿ ಸುಖ ಹೊಂದ್ಯಾನ ಹೇಳ್ತಾರೆ, ಯಾವ ವಿಜ್ಞಾನಿಗೂ ಹೊಳಿತಿಲ್ಲದು ಭೌತಿಕ ವಿಜ್ಞಾನ. ಇವೆಲ್ಲ ಜಡದೃಷ್ಟಿಯನ್ನು ಕುರಿತು ಅಷ್ಟೇ ಪರಿಶೀಲನೆ ಮಾಡ್ತಾರೆ. ಇದು ಸೂಕ್ಷ್ಮಾತಿ ಸೂಕ್ಷ್ಮದ ಆತ್ಮವಿಜ್ಞಾನ. ಬ್ರಹ್ಮಜ್ಞಾನ ಸೂಕ್ಷ್ಮಾತಿ ಸೂಕ್ಷ್ಮವಾದದ್ದು, ಅದು ಜಡಭಾವನೆಯನ್ನೆಲ್ಲ ಬಿಟ್ಟಾಗಿದೆ ಅನುಭವಕ್ಕೆ. ಇದು ಸೂಕ್ಷ್ಮ ಸ್ಥಿತಿ. ಅದಕ್ಕೆ ಹೇಳ್ಯಾರ ನಿಜಗೂ ಸಂಗತಿ, ತನಗೆ ಸಂಪನ್ನವಾದ ಅರಿವಿನ ನನ್ನಿ ಎಂದು ನಮ್ಮೆಲೆ ಯೋಗಿ ನಿನ್ನ ಮುಂದಿನ ಜಡಭಾವವನ್ನು ನೀವು ಈ ಭೌತಿಕ ಜಗತ್ತಿನ ಸಂಬಂಧವನ್ನು ತಪ್ಪಿಸ್ಕೋ, ಅವಾಗ ನಿನಗಿದು ಅನುಭವಕ್ಕೆ. ಏ ಇದಿಲ್ಲೇ ಹೆಂಗಿರೋದ್ರಿ, ಇದಿಲ್ಲೇ ಇರಾಕ್ ಬರ್ತೈತೆ ಅನ್ನೋದನ್ನು ಕಣ್ಣು ಹಿಡಿದಾರ ಋಷ್ಮಿಗಳು. ಏ ಇದಿಲ್ಲೇ ನಮಗೆ ಇರಾಕ್ ಬರ್ತೈತಿ, ನಮ್ಮ ಅದರ ಮೂಲ ಇರುವಿನ ಆಧಾರದಲ್ಲೇ ಇದಕ್ಕೆ ಇರಾಕ್ ಬರುದಿಲ್ಲ. ಇದನ್ನ ಅವಲಂಬಿಸ್ಕೊಂಡು ನಾವೆಲ್ಲ ನಮ್ಮನ್ನು ಅವಲಂಬಿಸ್ಕೊಂಡು ಈ ಜಗತ್ತೈತಿ ಅಂಥದನ್ನ ಕಣ್ಣು ಹಿಡಿದ್ರ ಅವರು ಅನುಭವಿಗಳು. ಅದನ್ನು ಮಾನವರಿಗೆಲ್ಲರಿಗೂ ಮಾಡ್ಕೊಳಕ್ ಬರ್ತೈತಿ, ಅದನ್ನು ಮಾಡ್ಕೊಳ್ತೀವಿ. ಅದನ್ನ ಆಧಾರದ ಮೇಲೆ ಎಲ್ಲ ಜೀವಿಗಳು ಆನಂದದ ಆಧಾರದ ಮೇಲೆ ಬದುಕಾಕತ್ತೇವೆ ಎಲ್ಲರೂ. ಪ್ರತಿಯೊಂದು ಜೀವಿ ಆನಂದ ಇಲ್ಲೇ ಯಾವುದೂ ಬದುಕುವುದಿಲ್ಲ ಜಗತ್ತಿನೊಳಗೆ. ಅಲ್ಲಿಂದನ ಬಂದಾವ ಎಲ್ಲ ಜೀವಿಗಳು ಆನಂದಾದಿ ಮಾನಿ ಭೂತಾನಿ ಜಾಯಂತಿ ಏನ ಜಾತಾನಿ ಜೀವಂತಿ ಯತ್ ಪ್ರಯಂತಿ ಯತ್ ಸಮಿಷಂತಿ ತತ್ ಬ್ರಹ್ಮ ತತ್ ವಿಜಿಜ್ಞಾಸಸ್ವ. ಪ್ರತಿಯೊಂದು ಜೀವಿ ಆನಂದದ ಆಧಾರದ ಮೇಲೆ, ಆನಂದದ ಎದುರ ಮ್ಯಾಗ ಬದುಕಿಲ್ಲ. ಯಾಕಂದ್ರೆ ಸ್ವರೂಪನ ಆನಂದದ, ಅದನ್ನು ಮರ್ತೇವೆ. ಮತ್ತು ಅನ್ಯ ಭಾವನೆಗಳನ್ನು ಮಾಡಿಕೊಂಡು ನಾ ಜೀವದೇನಿ, ನಾ ಉಣ್ಣಾವ, ನಾ ಮಾಡಾವ, ಕರ್ತೃತ್ವ ಭಕ್ತತ್ವ ಭಾವ, ಅದಕ್ಕೆ ಜೀವ ಭಾವ ಅಂತ. ಎಲ್ಲಿವರೆಗೆ ಯಥಾರ್ಥ ನಾನು ವಸ್ತುವಿನ ತಿಳುವಳಿಕೆ ನಮಗಾಗುತ್ತಲ್ಲ, ಅಲ್ಲಿ ಮುಂದೆ ಜೀವ ಭಾವ ನಾಶ ಆಗುತ್ತೆ. ಅದಕ್ಕಾಗಿ ನಾವು ಪ್ರಯತ್ನ ಮಾಡಿಲ್ಲ, ಆ ಸಾಧನದೊಳಗೆ ತೊಡಗಿಲ್ಲ. ಋಷಿಮುನಿಗಳೆಲ್ಲ ಏನ್ ಮಾಡಿದ್ರು, ಈ ಜೀವ ಭಾವನೆಯನ್ನು ನಾಶ ಮಾಡ್ಕೊಂಡು ಕರ್ತೃತ್ವ ಭಕ್ತತ್ವವನ್ನು ತೆಗೆದು ಹಾಕಿದ್ರು. ನಾವು ಯಾರಿದ್ದೀವಿ ಅನ್ನುವಂತ ಅನುಭವವನ್ನು ಮಾಡಿದ್ರು. ನಾನೇ ಸಚ್ಚಿದಾನಂದ ಸ್ವರೂಪ ಇದ್ದೇನೆ, ಅಮೃತ ಸ್ವರೂಪನ ನಾನಿದ್ದೇನೆ ಅನ್ನೋದು ಅನುಭವ. ಅದನ್ನು ನಾವು ಮಾಡಬೇಕಾಗಿತ್ತು, ಆ ಕೆಲಸ ಮಾಡಬೇಕಾಗಿತ್ತು. ಅದನ್ನು ಮಾಡಲಿಲ್ಲ ಅಂದ್ರೆ ಮನುಷ್ಯನ ಜನ ಬಂದದ್ದ ಪಶು ಪಕ್ಷಿಗಳಾಗಿರ್ಬೋದು ಬೇಷ ಸರಳ ನಡೀತೈತಿ. ಬರೀ ಆಹಾರ ನಿದ್ರಾ ಭಯ ಮೈತ್ರಿ ವ್ಯವಹಾರ ಏನೈತೆ ಅಲ್ಲ, ಪಶು ಪಕ್ಷಿಗಳ ಜನಕ್ಕೂ ಮನುಷ್ಯನಿಗೂ ಸಮಾನ ಐತಿ. ಅಗ್ರಿ ಸರಳ ಜೀವನ ಅಲ್ಲಿ ಸಾಕು ಬೈತಿ. ಇದು ಇದು ಬಹಳ ಮನುಷ್ಯನ ಜನ್ಮಕ್ಕೆ ಬಂದ ಮ್ಯಾಗ ಇದನ್ನು ಮಾಡಾಕ ಎಷ್ಟು ತ್ರಾಸ ಆಗ್ಬೇಕಾಗೈತಿ, ಎಷ್ಟು ಕಾಯ್ದೆ ಅದಾವ. ಇದಕ್ಕೆ ಪಶು ಪಕ್ಷಿಗಳು ಯಾವ ಕಾಯ್ದೆ ಅದಾವ, ಎಲ್ಲಿ ಬೆಟ್ಟದಲ್ಲಿ ಹಾರಾಡ್ಬೋದು, ಏನ್ ಬೇಕಾದ ಯಾವ ಕಾಯ್ದೆ ಇಲ್ಲ, ಏನಿಲ್ಲ ವಿಷಯ ಭೋಗ ಮಾಡಕ್ ಅವಕ್ಕೆ ಯಾವ ಕಾಯ್ದೆನೂ ಇಲ್ಲ. ಇದು ಮನುಷ್ಯಗೆ ಎಷ್ಟು ಕಾಯ್ದೆ ಐತಿ, ಇಷ್ಟೆಲ್ಲ ಮಾಡಿದ್ರು ಸಂಕಟ ಹೊಂದ್ ಮತ್ತು ಸಂಕಟದಿಂದ ಸಂಕಟ ಹೊಂದ್ಕೊಂಡು ಅಡ್ಡಾಡು. ಯಾರಿಗೂ ಸುಖ ಶಾಂತಿ ಸಿಕ್ಕಿಲ್ಲ. ಇದನ್ನು ಅವಲಂಬಿಸ್ಕೊಂಡು ಸುಖ ಹೊಂದಿದ ಅವನು ಇಲ್ಲಿವರೆಗೂ ಕಂಡಿರಲಿಲ್ಲ, ಕೇಳಿರಲಿಲ್ಲ ಅಂತ ಜಗತ್ತಿನೊಳಗೆ ಮಹಾತ್ಮ. ಅದಕ್ಕೆ ಅದನ್ನು ಅವಲಂಬನ ಮಾಡಕ್ ಹೋಗ್ಬೇಡಿ.
ಯಾರಿದ್ದಾನೆ, ನಿಜವಾದದ್ದು ಯಾವ್ದೈತಿ, ನೀತ್ಯವಾದದ್ದು ಯಾವ್ದೈತಿ, ಸುಖರೂಪವಾದದ್ದು ಯಾವ್ದೈತಿ, ಅದನ್ನ ನಿನ್ನ ಸ್ವರೂಪ ಐತಿ, ಅದನ್ನು ಅವಲಂಬನ. ಅದನ್ನು ಬಿಟ್ಟು ಈ ತೋರಿ ಅಡಗುವಂತ ಜಗತ್ತಿನ ವಸ್ತುಗಳ ಅವಲಂಬನ ಮಾಡಕ್ ಹೋಗಬೇಡ. ಯಾಕಂದ್ರೆ ನಿನ್ನಲ್ಲೇ ತೋರಿ ನಿನ್ನಲ್ಲೇ ಅಡಗ್ತಾವೆ. ದಿನನಿತ್ಯ ನಾವು ನೋಡ್ತೇವೆ ಎಷ್ಟೋ ಜನಗಳನ್ನ ಹಾಳು ಮಾಡ್ಕೊಂಡೇವಿ. ಇದಕ್ಕಾಗಿ ನಮಗೆ ನೆನಪಿಲ್ಲ, ಹಿಂದಿನ ಜನ್ಮದ ನೆನಪು ಮಾಡ್ಕೊಳಕ್ಕೆ ಸಾಧಾರಣ ಕೊಡಿಗೆ ನೆನಪು ಮಾಡ್ಕೋಬೇಕಾರೆ ಎಂತೆಂಥ ಜನ್ಮಗಳು ಕಳೆದಿ, ವಿಷಯ ಭೋಗಕ್ಕಾಗಿ ಕಳೆದಿ, ಅದರಿಂದ ಏನು ಲಾಭ ಆಗಿಲ್ಲ, ವ್ಯರ್ಥ ಹೋಗ್ಯಾವ. ಇದೊಂದು ಜನ್ಮರ ನಿನ್ನ ನಿಜವನ್ನು ತಿಳ್ಕೊಳಕ್ಕೆ ಸಾರ್ಥಕ ಮಾಡಬೇಕಿದೆ. ನಿನಗೊಂದು ದೇಹವೇದನ್ನು ತೊಟ್ಟು ತಪವಂತು ಗುರು ಶಂಭು ಶಂಭು ಅಂತಂದ್ರೆ ಮತ್ತೊಂದು ಗುಪ್ಪಿಗೆ ಸಂಬಂಧಪಡ್ತೈತಿ, ಕಾಟ್ ಹಾಕದಂತ. ಈ ಅಧ್ಯಾತ್ಮ ವಿಚಾರ ಯಾವುದೇ ಜಾತಿ ಮತ ಇದಕ್ಕೆ ಧರ್ಮಕ್ಕೆ ಸಂಬಂಧಪಡಬಾರದು. ಮಾನವ ಮಾತ್ರಗೆಲ್ಲ ಉಪಯೋಗ ಬರ್ಬೇಕು ನೋಡ್ರಿ ಅಂತ ಹೇಳಿದ್ರೆ ಅಧ್ಯಾತ್ಮ ಅಂತಾರೆ. ಯಾವುದೇ ಒಂದು ಜಾತಿ ಗುಂಪು ಯಾವುದೇ ಗುರು ಇರಲಿ ಅವನು ಜಾತಿಗೆ ಸಂಬಂಧ ಪಡಬಾರದು, ಯಾವುದೇ ಧರ್ಮಕ್ಕೆ ಸಂಬಂಧ ಪಡಬಾರದು. ಅದಕ್ಕೆ ಹೇಳ್ಯಾರ ನಿಜಗೂ ನಾನು ಸ್ಪಷ್ಟ ಹೇಳ್ಯಾರ ಅವರು, ಆವ ಮತಗಳು ಅವರು ವಿಧಿಸುವ ವಿಶ್ವ ಭಾವನೆಗಳನ್ನು ಒಮ್ಮೆಯು ಬೆಳೆಸದೆ. ಮಾನವ ಮಾತ್ರಗೆಲ್ಲ ಉಪಯೋಗ ಬರುವಂತಹದ್ದು ಯಾವುದು? ಎಲ್ಲರಿಗೂ ವಿವೇಕ, ಎಲ್ಲರಿಗೂ ಉಪಯೋಗ ಬರ್ತದಲ್ಲ. ಯಾವ್ದರ ಜಾತಿಗೆ ಸಂಬಂಧಪಟ್ಟದ್ದು ಅಂದ್ರೆ ಹಿತಾಯಿತ ವಿಚಾರ, ನಿತ್ಯಾನಿತ್ಯ ವಿವೇಕ ಎಲ್ಲರಿಗೆ ಸಂಬಂಧಪಟ್ಟದ್ದು ಹೌದಿಲ್ಲ. ಅದನ್ನು ನಾವು ಮಾಡಬೇಕಾಗಿತ್ತು. ಎಲ್ಲರಿಗೆ ಬೇಕಾದದ್ದು ಎಲ್ಲರಿಗೆ ಗೊತ್ತದ್ದು ಹೇಳೋದನ್ನ ಅಧ್ಯಾತ್ಮ. ಯಾವ್ದರ ಒಂದು ಜಾತಿಗೆ ಗುಂಪಿಗೆ ಬೇಕಾದದ್ದು, ನಿನ್ನ ಇವತ್ತಿ ಪಾಟಿ ಎಷ್ಟು ಮಂದಿಗೆ ಉಪಯೋಗ ಬರ್ತೈತಿ, ನಿನ್ನ ಲಿಂಗಾಪುರ ಪೂಜೆ ಎಷ್ಟು ಮಂದಿಗೆ ಉಪಯೋಗ ಬರ್ತೈತಿ, ಬರೀ ಸ್ವಾಗ ಹಾಕೊಂಡು ಅಡ್ಡಾಡ್ತೀಯಲ್ಲ, ಅದು ಎದಕ್ಕೆ ಉಪಯೋಗ ಬರ್ತಾವು? ಅದಕ್ಕೂ ಇದಕ್ಕೂ ಯಾವ ಸಂಬಂಧ ಇಲ್ಲ. ಎಲ್ಲ ಜಾಡ್ಸ್ ಹೇಳ್ಯಾರ ಅನುಭವಗಳು. ಯಾವುದೇ ಇದಕ್ಕೆ ಸಿಕ್ಕೊಂಡು ಕುಂತ ಬುದ್ಧಾಡಕ್ಕಿಂತ ಕುಂದಿರ್ತೀನಿ, ಹೊಡೆದಾಡ್ತೀನಿ ಜಗತ್ತಿನೊಳಗೆ, ಹೊಡೆದಾಟ ಹೊಡೆದಾಟ ಅದಂತ ಯಾವ ಯಾವ ಸಂಬಂಧ? ಈ ಜಾತಿ ಧರ್ಮಗಳ ಹೆಸರು ಇಟ್ಕೊಂಡು ಸಂಕುಚಿತ ದೃಷ್ಟಿಯ ಅದ ಯಾವುದೋ ಅದನ್ನು ತೆಗೆದು ಹಾಕ, ಅದು ಅಧ್ಯಾತ್ಮ ಅಲ್ಲ. ಅದಕ್ಕೆ ಮುಕ್ತಾತ್ಮನಲ್ಲಿ ಯಾವ ಸಂಕುಚಿತ ದೃಷ್ಟಿಗಳು ಇರ್ಬೋದ, ಅವ್ರಿಗೆ ಯಾವ ಜಾತಿನೂ ಇಲ್ಲ, ಯಾವ ಧರ್ಮ ಸಂಬಂಧನೂ ಇರೋದಿಲ್ಲ, ಅವ್ಕೆ ಹೊರಗಿನ ಯಾವ ಚಿನ್ನನೂ ಇಲ್ಲ, ಅವ್ಕೆ ಜಗತ್ತಿನ ಸಾಮಾನುಗಳ ಉಪಯೋಗ ತಗೊಳಂಗಿಲ್ಲದೆ ಆನಂದವನ್ನು ಹೊಂದಲಿಕ್ಕೆ. ಜಗತ್ತಿನ ಸಾಮಾನ್ಯ ಏನಾರ ಉಪಯೋಗ ಮಾಡ್ಕೊಂಡು ದೇವ್ರ ಪೂಜೆಗೆ ಅಂತೇಳಿ ಜಗತ್ತಿನ ಸಾಮಾನ್ಯ ಏನಾರ ಉಪಯೋಗ ಮಾಡ್ಕೊಂಡು ಹಾಕಿ ನೀನ್ ಅರ್ಥಕ್ಕೆ ಅದನ್ನ ಹೇಳ ನಿನ ನೆನಪುಗಳಂತ ಸ್ಪಷ್ಟ ಹೇಳ್ಯಾರ. ದೇವರಂತ ಏನಾರ ಕಲ್ಲು ಕಟ್ಟಿಗೆ ಏನಾರ ಇಟ್ಕೊಂಡು ಅವ್ರ ಪೂಜಾ ಸಾಮಾನ ಹೂ ಪತ್ರಿ ಪುಷ್ಪ ಅಂತ ಏನಾರ ಮಾಡ್ಕೊತ ಗೊತ್ತಿ, ಶಾಶ್ವತ ನರಕನ ನೀನು. ಬೇಕಾಗೇ ಇಲ್ಲ, ಅವ ಜಗತ್ತಿನ ಸಾಮಾನ ಅವಶ್ಯಕತೆ ಇಲ್ಲ. ನಾವು ಆನಂದದ ನೆನಪು ಮಾಡ್ಲಿಕ್ಕೆ ಅವಶ್ಯಕತೆ ಇಲ್ಲ, ಜಗತ್ತಿನ ಸಾಮಾನು ಬೇಕಾಗಿಲ್ಲ. ನಾವು ಅವನು ಗುಂಪಿ ಹಾಕೊಂತ ಕುಂಡಿರ್ತೇವೆ. ಏ ಪೂಜಾಕ್ಕೆ ಬೇಕು ನೀವು ಸಾಮಾನುಗಳು, ಎದಕ್ಕೆ ಬೇಕಾಗಿರೋ ನಿಜವಾದ ಪೂಜೆನ ಅದು. ಆ ಪೂಜೆ ಮಾಡೋದು ಪೂಜೆ ಅಪಾರ್ಥ, ಅದು ಅದೆಲ್ಲ ಜೋಳ ಪೂಜೆ ಬಿಡ್ರಿ, ಅದನ್ನ ನಿಜವಾದ ಪೂಜೆ ಏನು ತಿಳ್ಕೊಳ್ಳಿ. ಇದಕ್ಕೆ ವಿಚಾರಕಣ ಅಂತಾರ, ಜೀವಿಗಳನ್ನು ಸಂತೋಷಗೊಳಿಸಾಕ ಹೊರಗಿನ ಸಾಮಾನು ಏನಾದ್ರು ಬೇಕಾಕವ್ರಿ. ಜಗತ್ತಿನ ಸಾಮಾನು ಒಳ್ಳೆ ಮಾತು ಒಳ್ಳೆ ಕೃತಿಗಳು ಜರುಗಬೇಕಾದ್ರೆ ಮನಸ್ಸಿನಾಗ ಒಳ್ಳೆ ವಿಚಾರಗಳು ಬೇಕಾಕ್ತವೆ. ಬದಲು ಒಳ್ಳೆ ವಿಚಾರಗಳು ಅಂದ್ರೆ ಒಳ್ಳೆ ಮಾತುಗಳು ಬರ್ತಾವ, ಒಳ್ಳೇದನ್ನು ಮಾಡ್ಬೇಕು ಅನ್ನೋ ಭಾವ ಬಂದ್ರೆ ನಿನಗೆ ಒಳ್ಳೇದಾಗಿರ್ತದೆ. ಕೆಡಕ್ ಮಾಡ್ಬೇಕಂದ್ರೆ ಮೊದಲು ನಿನಗೆ ಕೆಡಕಾಗಿರ್ತದೆ. ಇದನ್ನು ಮೊದಲು ನಾವು ತಿಳ್ಕೊಬೇಕು. ಇದನ್ನು ತಿಳ್ಕೊಂಡು ನಡ್ಕೊಂಡ್ರೆ ನಮಗದ ಲಾಭ, ಇಲ್ಲ ಅಂತಂದ್ರೆ ವ್ಯರ್ಥ. ನೀವು ಹೇಳುವುದೆಲ್ಲ ಆಕೈತಿ, ವೇದಾಂತ ಸಾಕಷ್ಟು ಹೇಳೋದು ಕೇಳೋದು ಆಕೈತಿ, ಆಚರಣೆ ನೋಡಿರ್ತ ವಿಷಯದ ಆಶೆ ಕೆಡಕ್ ಮಾಡಕ್ ಕಷ್ಟತಿ, ಮತ್ತೆ ಮಾಡಿದಿಂದ ಅದ್ರ ಫಲ ಉಂಟಾಗ್ತದೆ ತಿರುಗಬೇಕು ಜನ್ಮ ಜನ್ಮ. ಅದಕ್ಕೆ ಬಹಳ ಎಚ್ಚರದಿಂದ ಇರ್ಬೇಕು. ನೋಡ್ಕೊಂಡು ಹೇಳುವಷ್ಟು ಹೇಳ್ತೇವೆ, ನಾಳೆ ಅನುಭವಿಸ್ ಅವ್ರು ನೀವು ಅಂತ ಹೇಳ್ಯಾರಪ್ಪ. ಅದಕ್ಕೆ ಇಲ್ಲಿ ಮನುಷ್ಯನ ಜನ್ಮಕ್ಕೆ ಬಂದ ಮ್ಯಾಗ ಬಹಳ ನೀತಿ ನಿಯಮಗಳನ್ನ ಅಲ್ಲ ಮಾಡ್ಬೇಕಾಗಿತ್ತು, ಬಹಳ ಚೊಕ್ಕಟವಾಗಿ ನೋಡ್ಕೋಬೇಕಾಗಿತ್ತು. ಯಾವ ಜೀವಿಗೆ ತೊಂದರೆ ತೊಂದರೆ ಆಗದಂಗ ಮೊದಲು ಇರಕ್ ಕಲಿ, ಇನ್ನೊಬ್ಬರಿಗೆ ಪೆಟ್ಟು ಹತ್ತದಂಗ, ಯಾವ ಜೀವಿಗೂ ನೋವಾಗದಂಗ ಬದುಕಲಿ, ಇನ್ನೊಬ್ಬರಿಗೆ ಕೆಡಕಾಗದಂತೆ ತನಗೆ ಹಿತ ಆಗುವಂತ ಮಾರ್ಗ ಯಾವುದು ಅಂದ್ರೆ ಇದ ಆತ್ಮಚಿಂತನ ಬ್ರಹ್ಮಚಿಂತನ ಅಭ್ಯಾಸ. ಮತ್ತೆ ಇದ್ರ ಬಿಟ್ಟುಕೊಟ್ಟು ಬರೀ ವಿಷಯ ಚಿಂತನ ತೊಡಗಿದ್ರೆ ಇನ್ನೊಬ್ಬರಿಗೆ ಕೆಡಕ್ ಮಾಡಕ್ ಹೆಚ್ಚೆ ಬಿಡ್ತೈತಿ. ಕೆಡಕ್ ಮಾಡಿದಂತ ಹಿಂದಿನ ಜನ್ಮಗಳಲ್ಲಿ ನಾವು ತಿರುಗಾಕ ಹೆಚ್ಚೆ ಬಿಡ್ತೇವೆ. ಅದಕ್ಕೆ ಇದ್ರ ವಿಚಾರ ತೊಡಗಿದಂದ್ರೆ ಕ್ರಮೇಣ ಇನ್ನೊಬ್ಬರಿಗೆ ಕೆಡಕ್ ಮಾಡೋ ಇದು ಕಡಿಮೆ, ಕೆಡಕ್ ಮಾಡ್ಬೇಕನ್ನೋ ಭಾವ ಬರ್ತದೆ. ನಿರಂತರ ಈ ಅಭ್ಯಾಸದಾಗ ತೊಡಗಿದಂದ್ರೆ ಇನ್ನೊಬ್ಬರಿಗೆ ಏನಾರ ಕೆಡಕ್ ಮಾಡ್ಬೇಕನ್ನೋ ಭಾವ ಸುಲಭ ಬರ್ಬೋದು. ಕಲ್ಯಾಣ ಆಕೈತಿ, ನಿನ್ನ ಕಲ್ಯಾಣ ಮಾಡ್ಬೇಕನ್ನೋ ಭಾವ ಇರ್ಲಿಲ್ಲ ಅಂದ್ರೆ ಸ್ವಾಭಾವಿಕವಾಗಿ ಇನ್ನೊಬ್ಬರಿಗೆ ಕಲ್ಯಾಣ ಈ ಅಭ್ಯಾಸದಾಗ ತೊಡಗಿದಂದ್ರೆ. ಅದಕ್ಕೆ ನಾವು ಏನ್ ಮಾಡ್ಬೇಕಾಗೈತಿ, ನಿರಂತರ ನಮ್ಗೆ ಬೇಕಾದಂತ ಇದೈತಂದ್ರು ವ್ಯವಹಾರಿಕ ಇರುವ ನಾವು ಯಾರಿಗೆ ಬಿಟ್ಟಾವ, ಬರೀ ಅದರಾಗ ತೊಡಗಾಕೋಬೇಡ, ಸ್ವಲ್ಪ ವೇಳೆ ಇದಕ್ಕಾಗಿ ಮೀಸಲಾಗಿ ಅಂದ್ರೆ ದೊಡ್ಡ ಲಾಭ. ಮನುಷ್ಯನ ಜನ್ಮಕ್ಕೆ ಬಂದಾಗ ಇದಕ್ಕೆ ನೀವು ವೇಳೆ ಇದ್ಕೊಂಡು ಲಾಭ ಮಾಡ್ಕೊಂಡು, ಇಲ್ಲಾಂದ್ರೆ ನೀವು ಮಾಡಿದ್ದೆಲ್ಲ ಯಾವುದು ಉಪಯೋಗ ಆಗೋದು. ಬೇಕಾದ ಜನ್ಮ ಜನ್ಮ ಅಂತ ಲೆಕ್ಕ ತೆಗೆದು ನೋಡ್ಕೊಳ್ಳಿ, ಯಾವುದು ನೀನು ಹಿಂಬಾಲಿ ಬರ್ತಲ್ಲ, ನೀವು ಮಾಡ್ಕೊಂಡದ್ದು ಏನು ಪಾಪ ಪುಣ್ಯ ಅಷ್ಟ ನೀನು ಹಿಂಬಾಲಿ ಬರ್ತದೆ. ನೀನು ಗಳಿಸಿದ ವಸ್ತುಗಳು ಯಾವ ನೀನು ಹಿಂಬಾಲಿ ಬರೋದು,
ಅದಕ್ಕೆ ಹೇಳಿದ್ರ ಪಾಪ ಪುಣ್ಯದ ಲೆಕ್ಕ ಅಂತೀನಾ, ಲೆಕ್ಕ ಮಾಡ್ಬೇಕು ಅಂತ ಹಾಡಿದ್ರಿಲ್ಲೋ. ಏನೇನ್ ಮಾಡಿದ್ವಿ ನಾವು, ಏನು ಅಷ್ಟು ಮಂದಿಗೆ ಉಪಯೋಗವಾಗಿ ಈ ಶರೀರ ಧಾರಣ ಮಾಡಿದ್ದಕ್ಕೂ ಸಾರ್ಥಕ ಆಗ್ಬೇಕಲ್ಲ, ಇನ್ನೊಬ್ಬರಿಗೆ ಉಪಕಾರ ಮಾಡಕ್ಕೆ ಆ ಪುಣ್ಯವನ್ನು ಗಳಿಸ್ರಿ. ಅದ ಪೂಜೆ, ಅದಕ್ಕಿಂತ ಹೆಚ್ಚಿನ ಗಳಿಕೆ ಯಾವುದೂ ಇಲ್ಲ ಜೀವನದೊಳಗೆ. ಅದಕ್ಕೆ ಅಂತಹ ಕೆಲಸವನ್ನ ನಾವು ನೀವೆಲ್ಲ ಮಾಡಿ ಜನ್ಮವನ್ನು ಸಾರ್ಥಕ ಮಾಡ್ಕೊಂಡು ಅಂತೇಳಿ ಕರಿಬೇಕು.